ಪ್ರಶ್ನೆ ಮಾಡಿದ್ದೇನೆ. ಮರಳಿ ಪಡೆಯುವ ಪ್ರಶ್ನೆ ಇಲ್ಲ ಅಂತಾರಲ್ಲ, ಮಠದ ಆಸ್ತಿ ಕೊಡುವ ಅಧಿಕಾರ ನಿಮಗೆ ಹಾಕೊಟ್ರು. ಉನ್ನತ ಮಟ್ಟದ ಸಮಿತಿಯವರು ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಮಠದ ಆಸ್ತಿ ಸರ್ವನಾಶ ಮಾಡೋದೊಂದು ಕೆಲಸ ಮಾಡಿದ್ರೆ ಕಾಯಂ ಕೂಡ್ಕೊಂಡು ಬಿಟ್ಟು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಅವರಿಗೆ ಆಮಂತ್ರಣ ಕೊಡ್ತೇನೆ. 3000 ಮಠದ ಅವ್ಯವಹಾರವನ್ನು ನೀವು ಮಾಡಿದ್ದೀರಿ ಅನ್ನುವಂತಹದನ್ನ ದಾಖಲಾತಿಗಳ ಸಮೇತ ನಾನು ಬಿಡುಗಡೆ ಮಾಡುತ್ತೇನೆ ಅಂತ ಒಂದು ಪ್ರಶ್ನೆ ಏನು ಮಾಡಿದ್ದಾರೆ. ಕೇವಲ ಲಿಂಗಾಲೇಶ್ವರ ಸ್ವಾಮಿಗಳು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ, ಇವರ ಜೊತೆಗೆ ಯಾವ ಸ್ವಾಮಿಗಳು ಇದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಅವರು ಹಾಕಿದ್ದಕ್ಕಾಗಿ ಈ ಎಲ್ಲ ಪರಮ ಪೂಜ್ಯರು ಇಲ್ಲಿಗೆ ದಯಮಾಡಿಸಿದ್ದಾರೆ. ಇಲ್ಲಿ ಈ ಕಡೆ 4 ಜನ ಪೂಜ್ಯರು, ಈ ಕಡೆ 4 ಜನ ಪೂಜ್ಯರು, 9 ಜನ ಕನಿಷ್ಠ 15 ಮಠಗಳ ಅಧಿಪತಿಗಳಿವರು. ನಾನು ಹೇಳ್ತಾ ಇರೋ ಒಂದು ಮಠದ ಅಧಿಪತಿಗಳಲ್ಲ, ಇರೋರು 8 ಜನ ಆಗಿದ್ರು ಕೂಡ 15 ಮಠಗಳ ಅಧಿಪತಿಗಳು ಇವರಾಗಿದ್ದಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೀನಿ. ಎಲ್ಲ ಪೂಜ್ಯರ ಅಭಿಪ್ರಾಯ ಒಂದೇ ಆಗಿದೆ, ಮಠದ ಆಸ್ತಿ ಮಠ ಕುಳಿಬೇಕು ಅಂತೇಳಿ. ಇವರ ಜೊತೆಗೆ ಯಾವ ಸ್ವಾಮಿಗಳಿದ್ದಾರೆ ಅಂತ ನೀವೇನು ಕೇಳ್ತಾ ಇದ್ದೀರಲ್ಲ ಲಿಂಬಿಕಾಯಿ ಅವರೇ, ನಿಮಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ರಾಜ್ಯದಲ್ಲಿ ಕನಿಷ್ಠ 300 ಜನ ಸ್ವಾಮಿಗಳು ನನಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿದೆ, ಮಠಗಳ ಆಸ್ತಿ ಉಳಿವ್ಯವಹಾರ ನಡೆದಿಲ್ಲ ಅಂತ ಹೇಳ್ತಾರೆ. 3000 ಮಠದಲ್ಲಿ ಅವ್ಯವಹಾರವೂ ನಡೆದಿದೆ, ವ್ಯವಹಾರವೂ ನಡೆದಿದೆ. 3000 ಮಠಾನೇ ಇದೆ, ಇನ್ನೂ 100 ಮಠಗಳಿದ್ದಾವೆ. ನಾನು ಕೇಳ್ತೇನೆ, ಉಳದ ಸಿದ್ಧಾರೂಢ ಮಠದ ಕಮಿಟಿಯವರು ನಿಮ್ಮ ಹಾಗೆ ಸಿದ್ಧಾರೂಢ ಮಠದ ಆಸ್ತಿಯನ್ನು ನಾಶ ಮಾಡಿದ್ದಾರೆಯೇ? ಚಾನಲ್ನಲ್ಲಿ ಇನ್ನೆಲ್ಲೋ ಕೂತ್ಕೊಂಡು ತಾವು ಮಾತಾಡೋದು ಬೇಡ, ಎಲ್ಲ ಮಾಧ್ಯಮದವರನ್ನು ಕರೆಯೋಣ, ಎಲ್ಲ ಜನರಿಗೆ ಆಮಂತ್ರಣವನ್ನು ಕೊಡೋ. ನಾನು ಪ್ರಶ್ನೆ ಮಾಡಿದ್ದೇನೆ, ಮರಳಿ ಪಡೆಯುವ ಪ್ರಶ್ನೆ ಇಲ್ಲ ಅಂತಾರಲ್ಲ, ಮಠದ ಆಸ್ತಿ ಕೊಡುವ ಅಧಿಕಾರ ನಿಮಗೆ ಹಾಕೊಟ್ರು? ಮಠದ ಆಸ್ತಿಯನ್ನು ಉದಾಸಿಯವ್ರ ಮನೆ ಕೂತ್ಕೊಂಡು ಕೊಟ್ಟು ಹೇಳಿ ಉದಾಸಿಯವ್ರ ಮನೆಯೊಳಗೆ ಕೂತ್ಕೊಂಡು ನಾವೆಲ್ಲ ರಾಜಕಾರಣಿಗಳು ಕೊಟ್ಟಿವಿ ಅಂತಂದಿವಲ್ಲ ಅಂತಾರಲ್ಲ ಅವರು. ನಾನು ಹೇಳೋದೇನು ಅಂತಂದ್ರೆ, ಹೊರಟ್ಟಿಯವರ ಉದಾಸಿಯವ್ರ ಮನೆಯೊಳಗೆ ಕೂತ್ಕೊಂಡು ಮಠದ ಆಸ್ತಿ ಕೊಡಕ್ಕೆ ಮೀಟಿಂಗ್ ಮಾಡಿದ್ರಲ್ಲ, ಒಮ್ಮೆ ಮಠದಾಗ ಕೂತ್ಕೊಂಡು ಮಠದ ಏನಾದ್ರು ಜೀರ್ಣೋದ್ಧಾರ ಮಾಡಬೇಕಾಗಿತ್ತಲ್ಲ. ಉನ್ನತ ಮಟ್ಟದ ಸಮಿತಿಯವರು ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಮಠದ ಆಸ್ತಿ ಸರ್ವನಾಶ ಮಾಡೋದೊಂದು ಕೆಲಸ ಮಾಡಿದ್ರೆ ಕಾಯಂ ಕೂಡ್ಕೊಂಡು ಬಿಟ್ಟುಬಿಟ್ರೆ ಇನ್ನೇನು ಮಾಡಿಲ್ಲ. ಒಂದಾದರೂ ದಾಖಲಾತಿ ಬಿಡುಗಡೆ ಮಾಡಲಿ ಅಂತ ಹೇಳಿ ಒಂದು ಸವಾಲನ್ನು ಅವರು ಹಾಕಿದ್ದಾರೆ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಅವರಿಗೆ ಆಮಂತ್ರಣ ಕೊಡ್ತೇನೆ. ಶಂಕರನ ಮುಗೋಳಿಯವರಿಗಾಗಲಿ, ಮೋಹನ್ ಲಿಂಬಿಕಾಯಿ ಅವರಿಗಾಗಲಿ ಅವ್ಯವಹಾರ ಆಗಿಲ್ಲ ಅಂತ ತಾವೇನು ಹೇಳಿದಿರಲ್ಲ, ಎಷ್ಟು 3000 ಮಠದ ಅವ್ಯವಹಾರವನ್ನು ನೀವು ಮಾಡಿದ್ದೀರಿ ಅನ್ನುವಂಥದ್ದನ್ನ ದಾಖಲಾತಿಗಳ ಸಮೇತ ನಾನು ಬಿಡುಗಡೆ ಮಾಡುತ್ತೇನೆ. ತಮಗೇನಾದರೂ ನಿಯತ್ತನ್ನುವಂಥದ್ದು ಇದ್ರೆ ದಯವಿಟ್ಟು ನಾಳೆ ಕರ್ತೃಗದಿಗೆ ಹತ್ರ ಬನ್ನಿ. ಈ ಸಮಾಜದ ಎಲ್ಲ ಜನರನ್ನು ಸೇರಿಸ್ತೇನೆ, ನಾನಾದರೂ ಸೇರಿಸ್ತೇನೆ, ನೀವಾದರೂ ಸೇರಿಸ್ರಿ. ಎರಡರ ಸಮಕ್ಷಮದಲ್ಲಿ ಎಲ್ಲ ಸುದ್ದಿಗಳನ್ನು, ಮೂಲ ದಾಖಲಾತಿಗಳನ್ನು, 3000 ಮಠದ ಎಷ್ಟು ಅವನತಿಯನ್ನು ನೀವು ಮಾಡಿದ್ದೀರಿ ಅನ್ನುವಂಥದ್ದನ್ನು ದಾಖಲಾತಿಗಳ ಸಮೇತ ಬಿಡುಗಡೆ ಮಾಡುತ್ತೇನೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಅನ್ನುವಂಥದ್ದು. ಇನ್ನು ಇದ್ದಾರೆ ಅಂತ ಒಂದು ಪ್ರಶ್ನೆ ಏನು ಮಾಡಿದ್ದಾರೆ? ಕೇವಲ ಲಿಂಗಾಲೇಶ್ವರ ಸ್ವಾಮಿಗಳು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ, ಇವರ ಜೊತೆಗೆ ಯಾವ ಸ್ವಾಮಿಗಳಿದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಅವರು ಹಾಕಿದ್ದಕ್ಕಾಗಿ ಈ ಎಲ್ಲ ಪರಮ ಪೂಜ್ಯರು ಇಲ್ಲಿಗೆ ದಯಮಾಡಿಸಿದ್ದಾರೆ. ಇಲ್ಲಿ ಈ ಕಡೆ 4 ಜನ ಪೂಜ್ಯರು, ಈ ಕಡೆ 4 ಜನ ಪೂಜ್ಯರು, 9 ಜನ ಕನಿಷ್ಠ 15 ಮಠಗಳ ಅಧಿಪತಿಗಳಿವರು. ನಾನು ಹೇಳ್ತಾ ಇರೋ ಒಂದು ಮಠದ ಅಧಿಪತಿಗಳಲ್ಲ, ಇರೋರು 8 ಜನ ಆಗಿದ್ರು ಕೂಡ 15 ಮಠಗಳ ಅಧಿಪತಿಗಳು ಇವರಾಗಿದ್ದಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೀನಿ. ಎಲ್ಲ ಪೂಜ್ಯರ ಅಭಿಪ್ರಾಯ ಒಂದೇ ಆಗಿದೆ, ಮಠದ ಆಸ್ತಿ ಮಠ ಕುಳಿಬೇಕು ಅಂತೇಳಿ. ಇವರ ಜೊತೆಗೆ ಯಾವ ಸ್ವಾಮಿಗಳಿದ್ದಾರೆ ಅಂತ ನೀವೇನು ಕೇಳ್ತಾ ಇದ್ದೀರಲ್ಲ ಲಿಂಬಿಕಾಯಿ ಅವರೇ, ನಿಮಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ರಾಜ್ಯದಲ್ಲಿ ಕನಿಷ್ಠ 300 ಜನ ಸ್ವಾಮಿಗಳು ನನಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿದೆ, ಮಠಗಳ ಆಸ್ತಿ ಉಳಿಬೇಕು, ಮಠ ನಾಶ ಆಗಬಾರ್ದಂತ ತಾವೇನು ಹೋರಾಟ ಮಾಡ್ತಾ ಇದ್ದೀರಿ, ನೀವು ಕರೆದಾಗ ನಾವು ಬರ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕನಿಷ್ಠ 300 ಜನ ಸ್ವಾಮಿಗಳು ನನಗೆ ದೂರವಾಣಿ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ನಿಮಗೇನಾದರೂ ಅಷ್ಟು ಸ್ವಾಮಿಗಳು ಬಂದಾಗ ನೀವು ಒಪ್ಪಿ ಮಠದ ಆಸ್ತಿ ಕೊಡೋದಾದರೆ, ನೀವು ಒಂದು ತಾರೀಖನ್ನು ಕೊಟ್ಟರೆ ಈ ರಾಜ್ಯದ 100 ಸ್ವಾಮಿಗಳನ್ನು ಕರ್ಕೊಂಡು ಬಂದು ಮಠದ ಆಸ್ತಿ ಮಠ ಕುಳಿಬೇಕು ಅನ್ನುವಂತಹ ಒಂದು ಸಮಾವೇಶವನ್ನು ಮಾಡಿ ತೋರಿಸ್ತೇನೆ, ನೀವು ಅದಕ್ಕೆ ತಯಾರಿದ್ದರೆ ಹೇಳಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸದ್ಯಕ್ಕೆ ಇಲ್ಲಿ ದಯಮಾಡಿಸಿರುವಂಥ ಎಲ್ಲ ಹಿರಿಯ ಪೂಜ್ಯರು, ಇವರೆಲ್ಲ ಅನುಭವಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ, ಇನ್ನೂ ಒಂದು ತಮಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಲ್ಲಿ ಕುಳಿತಿರುವಂತಹ ಪೂಜ್ಯರು ಆ ಮಠದಲ್ಲಿ ಓದಿದವರು, ಅಲ್ಲಿ ಕುಳಿತಿರುವಂತಹ ಪೂಜ್ಯರು ಆ ಮಠದಲ್ಲಿ ಓದಿದವರು, ಅಲ್ಲಿ ಕುಳಿತಿರುವಂತಹ ಪೂಜ್ಯರು ಆ ಮಠದಲ್ಲಿ ಓದಿದ್ದಾರೆ, ಈ ಎಲ್ಲಾ ಸ್ವಾಮೀಜಿಯವರು ಆ ಮಠದಲ್ಲಿ ಓದಿದವರು. ಯಾವಾಗ 50 ನಾನು ಹುಟ್ಟುವ ಪೂರ್ವದಲ್ಲಿ ಇವರು ಆ ಮಠದಲ್ಲಿ ವಿದ್ಯಾರ್ಥಿಗಳಾಗಿದ್ದಿರ್ತಕ್ಕಂಥವ್ರು. ಇವರೆಲ್ಲರೂ ಆ ಮಠದ ಗತವೈಭವವನ್ನು ಹೇಳ್ತಾರೆ. ಇವತ್ತಿನ ದಿವಸ ಇವರು ಪೂರ್ಣ ನಾಶ ಮಾಡಿದ್ದಕ್ಕಾಗಿ ಎಲ್ಲಾ ನಾಡಿನ ಸ್ವಾಮಿಗಳು, ಕರ್ನಾಟಕದ ಸ್ವಾಮಿಗಳು ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಎಷ್ಟೋ ಸ್ವಾಮಿಗಳು, ಆಂಧ್ರದ ಎಷ್ಟೋ ಸ್ವಾಮಿಗಳು 3000 ಮಠ ಅವನತಿ ಆಗಲಿಕ್ಕೆ ಬಿಡಬೇಡಿ ಸ್ವಾಮೀಜಿಯವರು ಅಂತ ನನಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರತ್ಯಕ್ಷ ಕರೆಸಿ ತೋರಿಸ್ರಿ ಅಂತಂದ್ರೆ ಅದನ್ನು ನಾನು ತೋರಿಸ್ತೇನೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ವ್ಯವಹಾರ ನಡೆದಿಲ್ಲ ಅಂತ ಹೇಳ್ತಾರೆ, 3000 ಮಠದಲ್ಲಿ ಅವ್ಯವಹಾರವೂ ನಡೆದಿದೆ, ವ್ಯವಹಾರವೂ ನಡೆದಿದೆ.
ಅಲ್ಲಿ ನಡೆಯಬೇಕಾಗಿದ್ದು ಧಾರ್ಮಿಕ ಕೆಲಸ, ಸಾಮಾಜಿಕ ಕೆಲಸ, ಶೈಕ್ಷಣಿಕ ಕೆಲಸ, ಪೂಜಾದಿಗಳ ಕೆಲಸ, ಒಳ್ಳೆಯ ಕೆಲಸಗಳು ನಡೆಯಬೇಕಾಗಿತ್ತೆ ಹೊರತಾಗಿ 3000 ಮಠದಲ್ಲಿ ಉನ್ನತ ಮಟ್ಟದ ಸಮಿತಿಯವರು ಎರಡು ಕೆಲಸವನ್ನು ಮಾಡಿದ್ದಾರೆ. ಒಂದು ವ್ಯವಹಾರವನ್ನು ಮಾಡಿದ್ದಾರೆ, ಇನ್ನೊಂದು ಅವ್ಯವಹಾರವನ್ನು ಮಾಡಿ 3000 ಮಠದ ಸಂಪೂರ್ಣ ಅಧೋಗತಿಗೆ ಉನ್ನತ ಮಟ್ಟದ ಕಮಿಟಿ ಕಾರಣವಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾವುದೇ ಕಮಿಟಿಯ ಸದಸ್ಯರು ಅಲ್ಲಿ ಸೇರಿಕೊಂಡು ಮಠದ ಅಭಿವೃದ್ಧಿಯ ಚಿಂತನೆಯನ್ನು ಮಾಡಬೇಕಾಗಿತ್ತು, ಮಠದ ಬೆಳವಣಿಗೆಯ ಚಿಂತನೆಯನ್ನು ಮಾಡಬೇಕಾಗಿತ್ತು, ಮಠದ ಗತವೈಭವವನ್ನು ನಾವು ಹೇಗೆ ಹೆಚ್ಚಿಸೋಣ ಅನ್ನುವಂಥ ಚಿಂತನೆಯನ್ನು ಮಾಡಬೇಕಾಗಿತ್ತು. ಈಗ ಉದಾಹರಣೆಗಾಗಿ ಮುಂಬಳ್ಳಿಯಲ್ಲಿ ಸಿದ್ಧಾರೂಢ ಮಠನೂ ಇದೆ, 3000 ಮಠನೂ ಇದೆ, ಇನ್ನೂ 106 ಮಠಗಳಿದ್ದಾವೆ. ನಾನು ಕೇಳ್ತೇನೆ, ಉಳದ ಸಿದ್ಧಾರೂಢ ಮಠದ ಕಮಿಟಿಯವರು ನಿಮ್ಮ ಹಾಗೆ ಸಿದ್ಧಾರೂಢ ಮಠದ ಆಸ್ತಿಯನ್ನು ನಾಶ ಮಾಡಿದ್ದಾರೆಯೇ? ನಾನು ಕೇಳ್ತೇನೆ, ಅಲ್ಲಿ ಸಿದ್ಧಾರೂಢ ಮಠದಲ್ಲಿ ಹೇಗೆ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ? ಇಡೀ ಜನಗಳು ಮಾತಾಡುವಂತಹ ಮಾತಿದು, ಸಿದ್ಧಾರೂಢ ಮಠದಲ್ಲಿ ಎಲ್ಲವೂ ಸುವ್ಯವಸ್ಥಿತವಾಗಿದೆ, ಅದು ಕೂಡ ಕಮಿಟಿ ಅಂಡರ್ನಲ್ಲಿದೆ. ಅವರು ಕಮಿಟಿಯವರೆಲ್ಲರೂ ಸೇರಿ ಅದನ್ನ ಯಾಕೆ ಸುಸಜ್ಜಿತವಾಗಿಟ್ಟರು, ನೀವ್ಯಾಕೆ 3000 ಮಠದ ಆಸ್ತಿಯನ್ನು ನಾಶ ಮಾಡಿದೆ ಅನ್ನುವಂಥದ್ದನ್ನು ಬರೇ ಒಂದು ಚಾನೆಲ್ನಲ್ಲಿ ಇನ್ನೆಲ್ಲೋ ಕೂತ್ಕೊಂಡು ತಾವು ಮಾತಾಡೋದು ಬೇಡ. ಎಲ್ಲ ಮಾಧ್ಯಮದವರನ್ನು ಕರೆಯೋಣ, ಎಲ್ಲ ಜನರಿಗೆ ಆಮಂತ್ರಣವನ್ನು ಕೊಡೋಣ, ನಾಡಿನ ಎಲ್ಲ ಮಠಾಧೀಶರನ್ನ ಬರಮಾಡಿಕೊಳ್ಳೋಣ. ಅವತ್ತಿನ ದಿವಸ ನೀವು ಹೇಳಬೇಕೇ ಹೊರತಾಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸುಳ್ಳು ಸುದ್ದಿಯನ್ನು ಸಮಾಜಕ್ಕೆ ಮುಟ್ಟಿಸ್ಬೇಡ್ರಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರು ಮತ್ತೊಂದೇನು ಹೇಳ್ತಾರೆ ಅಂದರೆ, ಅನವಶ್ಯಕ ಜನರನ್ನು ಗೊಂದಲಕ್ಕೀಡು ಮಾಡಿದ್ದಾರೆ ಅಂತ ನನ್ನ ಬಗ್ಗೆ ಆರೋಪವನ್ನು ಮಾಡ್ತಾರೆ. ನಾನು ಎಂದೂ ಕೂಡ ಇತಿಹಾಸದಲ್ಲಿ ಜನರನ್ನು ಗೊಂದಲಕ್ಕೀಡು ಮಾಡಿಲ್ಲ. ನಾನು ಜನರಿಗೆ ಸತ್ಯವನ್ನು ಹೇಳುತ್ತಿದ್ದೇನೆ. ಈ ಮಠದ ನಾಶವಾಗ್ತಾ ಇದೆ, ಮಠ ಎಷ್ಟರ ಮಟ್ಟಿಗೆ ನಾಶ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಾಕ್ಷ್ಯಾಧಾರಗಳ ಸಮೇತ ಬಿಡುಗಡೆ ಮಾಡಿದ್ದೇನೆ. ಅದನ್ನು ಅವರು ಗಮನಿಸಬೇಕು ಅನ್ನುವಂಥದ್ದು. ಇವರೇನು ಮಾಡಿದ ಪಾಪದ ಕೆಲಸಗಳದಾವಲ್ಲ, ಆ ಪಾಪದ ಕೆಲಸಗಳನ್ನು ಜನರ ಮುಂದಿಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು, ಮುಂದೂ ಕೂಡ ಅದನ್ನು ನಾನು ಮಾಡ್ತೇನೆ ಅನ್ನುವಂಥದ್ದು. ಜನರಿಗೆ ಸುಳ್ಳನ್ನು ಹೇಳ್ತಾ ಇದ್ದಾರೆ, ಲಿಂಬಿಕಾಯಿಯವರಾಗಲಿ ಮತ್ತು ಇವರು ಯಾರು ಮುನ್ವಳ್ಳಿಯವರಾಗಲಿ, ಇವರು ಹೆಚ್ಚು ಸುಳ್ಳುಗಳನ್ನು ಜನರಿಗೆ ಹೇಳುವಂತಹ ಪ್ರಯತ್ನವನ್ನು ಮಾಡಿ ಸಮಾಜವನ್ನು ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಿ 3000 ಮಠದ ಗೊಂದಲ ಗೂಡಾಗಲಿಕ್ಕೆ ಬಹಳ ವಿಶೇಷವಾಗಿ ಲಿಂಬಿಕಾಯಿಯವರು ಮುನವಳ್ಳಿಯವರು ಮಾತ್ರ ಕಾರಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ ಅನ್ನುವಂಥದ್ದು. ಈ ಬಹಿರಂಗ ಸಭೆಯನ್ನು ಕರೆದು ತಾವು ಅದನ್ನು ಸತ್ಯವನ್ನು ಸಮಾಜಕ್ಕೆ ತಿಳಿಸಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಆ ಸುಪ್ರೀಂ ಕೋರ್ಟಿನ ಆದೇಶ ಏನಿದೆಯಲ್ಲ, ಆ ಸುಪ್ರೀಂ ಕೋರ್ಟಿನ ಆದೇಶದ ಪ್ರತಿನೂ ಕೂಡ ಅವ್ರು ಲೆಕ್ಕಕ್ಕೆ ತೆಗೆದುಕೊಳ್ಳಲಾರದೆ ಏನು ಮಾಡಿದ್ದಾರೆ ಅಂತಂದರೆ, ಬೇಕಾಬಿಟ್ಟಿ ಕಾನೂನನ್ನು ತಿದ್ದುಪಡಿ ಮಾಡಿಸಿ ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡು 3000 ಮಠದ ಆಸ್ತಿಯನ್ನು ನಾಶ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ತಮಗೆ ನಾವು ಓದಲಿಕ್ಕೆ ಇಚ್ಛಪಡ್ತೇನೆ, ಇದು ಸುಪ್ರೀಂ ಕೋರ್ಟಿನ ಆದೇಶ. ಈ ಸುಪ್ರೀಂ ಕೋರ್ಟಿನಲ್ಲಿ ತೀರ್ಪಾಗುವ ಸಂದರ್ಭದಲ್ಲಿ ಸ್ವತಃ ಈಗಿರುವ ಜಗದ್ಗುರುಗಳು, ಇವರನ್ನು ವಿರೋಧಿಸುತ್ತಿದ್ದ ರುದ್ರಮುನಿ ಸ್ವಾಮಿಗಳು ಮತ್ತು ನಾನು, ಹಂದಿಗುಂದದ ಶ್ರೀಗಳು, ಯಲಬುರ್ಗಾ ಶ್ರೀಗಳು, ಸದ್ಯದ ಉಸ್ತುವಾರಿ ಸಚಿವರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು, ಅಂದಿನ ಸಚಿವರಾಗಿರುವಂತಹ CM ಉದಾಸಿ ಅವರು ಇದರ ಆದೇಶದ ಸಮಯದಲ್ಲಿ ಇದ್ದರು ಅನ್ನುವಂಥದ್ದನ್ನು ನೆನಪಿಸ್ತೇನೆ. ಈ ಒಂದು ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಇವರು ಏನು ಹೇಳ್ತಾರೆ ಜಗದ್ಗುರುಗಳು ಅಂತಂದರೆ, ಮಠಕ್ಕೆ ಸಂಬಂಧಪಟ್ಟ ಯಾವುದೇ ಆಸ್ತಿಯನ್ನು ನಾನು ಪರಭಾರೆ ಮಾಡುವುದಿಲ್ಲ ಅಂತ ಒಪ್ಪಿಕೊಳ್ತಾರೆ. ಎರಡು ಸಾಲಿದೆ, ಅದನ್ನು ಓದಿಬಿಡ್ತೇನೆ. ದ ರೆಸ್ಪಾಂಡೆಂಟ್ ಹಿಯರ್ ಬೈ ಅಗ್ರೀಸ್ ದ್ಯಾಟ್ ಹಿ ವಿಲ್ ನಾಟ್ ಶೆಲ್ ಎನಿ ಇಮ್ಮೂವೇಬಲ್ ಪ್ರಾಪರ್ಟಿ ಬಿಲಾಂಗಿಂಗ್ ಟು 3000 ಮಠ. ಈ ಮಠಕ್ಕೆ ಸಂಬಂಧಪಟ್ಟ ಯಾವುದೇ ಸ್ಥಿರ ಆಸ್ತಿಗಳನ್ನು ನಾನು ತೆಗೆಯುವುದಿಲ್ಲ ಅಂತ ಜಗದ್ಗುರುಗಳವರು ಹೇಳಿದರು. ಇದನ್ನು ಈ ಉನ್ನತ ಮಟ್ಟದ ಸಮಿತಿಯವರು, ಸುಪ್ರೀಂ ಕೋರ್ಟಿನ ಆದೇಶ ಹೀಗಿದ್ದಾಗೂ ಕೂಡ ಈ ಆದೇಶವನ್ನು ಧಿಕ್ಕರಿಸಿ ನೋಂದು ಮಾಡಿಕೊಳ್ಳುವಂತಹ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು 3000 ಮಠದ ಆಸ್ತಿಯನ್ನು KL ಕೊಟ್ಟಿದ್ದಾರೆ, ಸುರೇಶ್ ಗದ್ದಿಗೆ ಮಠರಿಗೆ ಕೊಟ್ಟಿದ್ದಾರೆ, ಮಜ್ಜಿಗೆಯವರ ಅಳಿಯಂದಿರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟಿದ್ದಾರೆ, ಇನ್ನೂ ಕೂಡ ಬಹಳಷ್ಟು ಜಮೀನುಗಳನ್ನು ಕೊಟ್ಟಿದ್ದಾರೆ. ಅದರ ಕಾಗದ ಪತ್ರಗಳು ನನ್ನ ಕಡೆಗಿವೆ. ಅವ್ರು ಏನು ಮಾತಾಡ್ತಾರೆ ನೋಡಿಕೊಂಡು ಅವು ಎಲ್ಲ ಕಾಗದ ಪತ್ರಗಳನ್ನು ಕೂಡ ನಾನು ಬಿಡುಗಡೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಇವಿಷ್ಟೇ ಕಾಗದಗಳಲ್ಲ, ಇನ್ನೂ ಸಾಕಷ್ಟು ಕಾಗದಗಳು, ಇನ್ನೂ 100+ ಅವ್ಯವಹಾರಗಳು, ಮಠವನ್ನು ನಾಶ ಮಾಡುವಂಥ ಬಹುದೊಡ್ಡ ಕುತಂತ್ರ ಅಲ್ಲಿ ಏನು ನಡೆದಿರಿ ಅನ್ನುವಂಥದ್ದನ್ನು ಸಾಕ್ಷ್ಯಾಧಾರಗಳ ಸಮೇತ ಮತ್ತು ನಾನು ಬರುವವನಿದ್ದೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ, ಕಾನೂನು ಬಾಹಿರವಾಗಿ ಮಾರಾಟ ಮಾಡಿಲ್ಲ ಅಂತ ತಾವೇನು ಹೇಳ್ತಾ ಇದ್ದೀರಲ್ಲ, ತಮಗೆ ನಾನು ಹೇಳ್ತಾ ಇದ್ದೇನೆ, ಇದು ಕೇವಲ ಕಾನೂನು ಬಾಹಿರವಾದ ಕೆಲಸವಲ್ಲ, ಇದು ಸಮಾಜ ಬಾಹಿರವಾಗಿರುವಂತಹ
ಧರ್ಮಬಾಹಿರವಾಗಿರುವಂತಹ ಕೆಲಸವನ್ನು ನೀವು ಮಾಡಿದ್ದೀರಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನೀವು ಈ ರೀತಿ ತಪ್ಪು ಹೇಳಿಕೆಗಳನ್ನು ಕೊಟ್ಟು ಸಮಾಜದ ಕಣ್ತಪ್ಪಿಸುವಂತಹ, ಸಮಾಜದ ಒಂದು ಬುದ್ಧಿಯನ್ನು ಭ್ರಮಣಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. 3000 ಮಠದ ಸರ್ವನಾಶಕ್ಕೆ ನೀವು ಸಿದ್ಧರಾಗಿ ನಿಂತಿದ್ದೀರಿ. ಸಮಾಜಕ್ಕೆ ಸುಳ್ಳು ಹೇಳುವುದನ್ನು ಬಹಳ ಸ್ಪಷ್ಟವಾಗಿ ಕಲಿತಿದ್ದೀರಿ ಅನ್ನೋದನ್ನು ಈ ಮೂಲಕ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಇನ್ನು ಮತ್ತೊಂದು ಏನು ಹೇಳ್ತಾರೆ ಅಂತಂದ್ರೆ, ಅವರು ಮಾರಾಟ ಮಾಡುವ ಪ್ರಮೇಯವಿಲ್ಲ ಅನ್ನುವಂಥ ಒಂದು ಶಬ್ದವನ್ನು ಹೇಳ್ತಾರೆ.